ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಸ್ವಲ್ಪ ಹೆಸರು ಕಾಳು, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಇದ್ರೆ ಒಂದು ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ಬನ್ನಿ ನೋಡೋಣ. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಹೆಸರು ಕಾಳು, ಆಮೇಲೆ ಕಾಲು ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ತೊಳೆದು ನೋಡಿ, ನಾನಿಲ್ಲಿ ಒಂದು 5 ಗಂಟೆ ಹೊತ್ತು ನೆನೆಸಿಟ್ಟಿದ್ದೆ. ನೋಡಿ, ಇವಾಗ ಈ ರೀತಿ ಇದೆ, ಚೆನ್ನಾಗಿ ನೆಂದಿದೆ. ಇವಾಗ ಇನ್ನು ಇದನ್ನ ರುಬ್ಬೋದು. ನೆಕ್ಸ್ಟ್ ನಾನು ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತು ಹೆಸರು ಕಾಳು ಮಾತ್ರ ಇರೋದು ಇವಾಗ. ಇದೀವಾಗ ನಾನು 2 ರೌಂಡಲ್ಲಿ ರುಬ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ, ಅಂದರೆ ಜಾಸ್ತಿ ನೀರು ಸೇರಿಸಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಳ್ಳಿ. ಖಾರಕ್ಕೆ 2 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಾಲು ಕಪ್ಪು ಸೇರಿಸಿಲ್ಲ, ಅದಕ್ಕಿಂತಲೂ ಕಡಿಮೆ ಸೇರಿಸಿರೋದು. ರುಬ್ಬಿ ತರ್ತೀನಿ ನೋಡಿ, ಹಿಟ್ಟು ಈ ರೀತಿ ಇದೆ. ಇನ್ನೊಂದು ರೌಂಡಲ್ಲಿ ಅದೇ ರೀತಿ ರುಬ್ಬಿ ತರ್ತೀನಿ. ಇದಕ್ಕೆ ನಾನು ನೀರೇ ಸೇರಿಸಿಲ್ಲ, ಹಾಗೇ ರುಬ್ಕೊಂಡಿರೋದು ನೋಡಿ, ಈ ರೀತಿ ಇದೆ. ಸಾಕು, ಇನ್ನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ. ನೆಕ್ಸ್ಟ್ ನಾನು ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ 1/4 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇದಕ್ಕೆ ಬೇರೆ ಏನಾದರೂ ಬೇಕಿದ್ರೆ ಎಕ್ಸ್ಟ್ರಾ ಸೇರಿಸ್ಬೋದು, ಏನಾದರೂ ತರಕಾರಿ. ಅದೇ ರೀತಿ ಹಸಿಮೆಣಸಿನಕಾಯಿ ಕಟ್ ಮಾಡಬೇಕಿದ್ರೆ ಆ ರೀತಿನೂ ಹಾಕೋಬಹುದು. ತರಕಾರಿ ನಿಮ್ಗೆ ಇಷ್ಟ ಇರೋ ಕ್ಯಾರೆಟ್ ಆ ಥರ ಏನು ನಿಮ್ಗೆ ಇಷ್ಟ ಇದೆಯೋ ಅದನ್ನೆಲ್ಲ ಇದಕ್ಕೆ ಹಾಕ್ಬೋದು. ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿ, ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನು ನೆನೆಸ್ಬೇಕು, ಆ ರೀತಿ ಏನು ಬೇಡ. ನೆಕ್ಸ್ಟ್ ಒಂದು ಪಡ್ಡು ಕಾವಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪನೂ ಹಾಕ್ಬೋದು. ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ, ಅದರಲ್ಲಿ ನೋಡಿ ನಾನಿಲ್ಲಿ 1/1 ಸ್ಪೂನ್ ಹಿಟ್ಟು ಹಾಕ್ತಾ ಇದ್ದೀನಿ. ಫುಲ್ಲಾಗಿ ಎಲ್ಲದಕ್ಕೂ ಅದೇ ರೀತಿ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ಆಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್. ಸಿಂಪಲ್ ಅಂದ್ರೆ ಇದು ಹೆಲ್ದಿ ಮಾತ್ರ, ತುಂಬಾ ಎಲ್ರಿಗೂ ತುಂಬಾನೇ ಇದು ಒಳ್ಳೇದು. ಮಕ್ಕಳಿಗೆಲ್ಲ ಕೊಟ್ರೆ ತುಂಬಾನೇ ಒಳ್ಳೇದು. ಈ ರೀತಿಯ ಬ್ರೇಕ್ಫಾಸ್ಟ್ ಎಲ್ಲ ನೀವು ದಿನ ಅಂದ್ರೆ ಒಂದೊಂದು ದಿನ ಈ ರೀತಿಯ ಹೆಲ್ದಿ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ರುಚಿನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನೋಡಿ, ಈ ರೀತಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು 2 ಬದಿ ಕೂಡ ಬೇಯಿಸ್ಬೇಕು. ಅವಾಗ ರುಚಿಯಾಗಿರುವಂತ ಹೆಸರು ಕಾಳು ಮತ್ತು ಉದ್ದಿನ ಬೇಳೆಯ ಪಡ್ಡು ರೆಡಿ ಆಗುತ್ತೆ. ನೋಡಿ, ಇದನ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇದು ಬೆಂದಿದೆ, ಇವಾಗ 1 ಬದಿ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನಾವು ಅರ್ಧ ಅರ್ಧ ಹಾಕ್ಕೊಂಡಿರೋದು ಇವಾಗ ಫುಲ್ ಆಗಿ ಬಂದಿದೆ. ಇದನ್ನ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಬೇಯಿಸ್ಕೊಳ್ಳಿ. ಇನ್ನು ಇದನ್ನ ತಿನ್ನುವಾಗ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಬೇಕು. ಆವಾಗ ಆ ಹೊರಗಿರುವ ಭಾಗ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಎಲ್ಲ ಕೂಡ ತಿರುಗಿಸಿ ಹಾಕ್ಬಿಟ್ಟು 2 ಬದಿ ಕೂಡ ಗರಿಗರಿಯಾಗಿ ಬರುವಂತೆ ಫ್ರೈ ಇದು ಬೇಯಿಸ್ಬೇಕು ಇದನ್ನ. ನೋಡಿ, ಇದು ರೆಡಿ ಆಗಿದೆ. ಮಧ್ಯಭಾಗದ್ದು ಸ್ವಲ್ಪ ಬೇಗ ಬೇಯುತ್ತೆ, ಅದ ಕಣ ಮೊದಲು ಅದನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ಎಲ್ಲ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಕರೆಕ್ಟಾಗಿ ಕಲರ್ ಚೇಂಜ್ ಆಗುವ ತನಕ ಇದನ್ನು ನಾನು ಬೇಯಿಸ್ತೀನಿ. ನೋಡಿ, ಎಲ್ಲ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ಸಾಕು, ನಾನು ಇದು ನೋಡಿ ಇವಾಗೆಲ್ಲ ಆಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ಹೆಸರು ಕಾಳಿನ ಪಡ್ಡು ಇಲ್ಲಿ ರೆಡಿ ಆಗಿದೆ. ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಉಪಯೋಗಿಸಿ ಮಾಡಿರುವಂತಹ ಒಂದು ಪಡ್ಡು ರೆಡಿ ಆಗಿದೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಇದನ್ನು ಹಾಗೆ ತಿನ್ಬೋದು, ಚಟ್ನಿ ಸಾಂಬಾರ್ ಜೊತೆನೂ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.